ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಸಖತ್ ರಶ್ ಇದ್ದಾರೆ ಹಾಲಿಡೇಸು. ಫ್ರೆಂಡ್ಸ್ ಝೂಗ ಬಂದಿದ್ದೀವಿ. ತುಂಬ ಬಿಸಿಲಿದೆ. ಫೋಟೋ ಮಾಡ್ಕೋತಾವ್ರೆ. ಏನದು ಚಿನ್ನಿ ಜಿಂಕೆ? ಅಲ್ಲಲ್ಲ ಅಲ್ಲಲ್ಲ ಹಂಗಿರುತ್ತ ಕೊಂಬು ಓಟ್ರ. ಅಲ್ಲಿಂದ ಓಡ್ಬಾರವ ಹಿಂದೆಯಿಂದ ಓಡು ಓಡು ಓಡ್ ಬಾ ಓಡ್ ಬಾ ಓಡ್ ಬಾ ಓಡ್ ಬಾ. ಅಲ್ಲ ಖುಷಿ ಆಗ್ಬಿಟ್ಟದೆ. ಅನ್ನಿ ಅನ್ನಿನ ಮನಿ ಏನದು? ಹೌದಾ? ಬಾಲ ತಿಂತಾದ? ಏನ್ ತಿಂತಾದೆ ಮನಿ? ಏನವ ಅದು ಮನ್ಯ? ಏನವ ಅದು ಮನ್ಯ? ಮುಗಿಸ್ತಾ ಫ್ರೆಂಡ್ಸ್, ಲಾಸ್ಟ್ ಇದು ಎಕ್ಸಿಟ್. ಹುಡುಗರೆಲ್ಲ ಸುಸ್ತಾಗ್ಬಿಟ್ಟವ್ರೆ. ಮಾನ್ಯಂಗ್ ಸಾಕಪ್ಪ ಸಾಕು ಝೂ ಅನ್ನಿಸ್ಬಿಟ್ಟಿದೆ. ಅವ್ರ ಅಪ್ಪನ ಎತ್ಕೋ ಎತ್ಕೋ ಅಂತ ಜೀವ ತಗದ್ಲು. ಹಾಯ್ ಫ್ರೆಂಡ್ಸ್, ಆಯಿತು. ನಮ್ಮ ಪುಟಾಣಿಗಳು ಎರಡೂ ಝೂ ತಿರುಗಾಡಿ ತಿರುಗಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲಿಗೆ ನಾವು ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಊರ್ ಕಡೆಗೆ ಹೋಗ್ತಾ ಇದ್ದೀವಿ, ಬೆಳ್ದಿ ಕಡೆಗೆ. ಏನನ್ನಿಸ್ತು ಹೇಳೆ ಮೇಘನ, ಏನನ್ನಿಸ್ತು? ಮಾನ್ಯ ಮಲಿಕೊಂಬಿಟ್ಟವಳೆ ಝೂ ಗಾರ್ಡ್ಸ್. ಸುತ್ತಿ ಸುತ್ತಿ ಈಗೆಲ್ಲ ಝೂ ಮುಗಿಸ್ಕೊಂಬಂದ್ವಿ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಮಕ್ಕಳು. ಅವಳು ಮಲ್ಕೊಂಡೇ ಬಿಟ್ಟಿದ್ದಾಳೆ ಮಾನ್ಯ. ನಮ್ಮ ಸೂರಪ್ಪ ಅಂತ ಸುಸ್ತು ಸುಸ್ತು ಓಡಾಡಿ ಆನೆ ನೋಡಿ ಹಾರಿಬಲ್ ತೆರಿಬಲ್. ಯಾಕೆ ಎಲ್ಲ ಪ್ರಾಣಿಗಳು ಮಲ್ಕೊಂಡ್ಬಿಟ್ಟಿದ್ವು. ಏ ಯಾವ ಪ್ರಾಣಿನು ಆಕ್ಟಿವ್ ಆಗೂ ಇರಲಿಲ್ಲ, ಚುರುಕಾಗೂ ಇರಲಿಲ್ಲ. ಬರೀ ಪಕ್ಷಿಗಳೊಂದ ನೋಡೋಕೆ ಚೆನ್ನಾಗಿದೆ. ಅದು ಬಿಟ್ಟರೆ ಆನೆ ಮತ್ತು ಜಿರಾಫೆ ಎಲ್ಲ ಇವಾಗ ಮುಗಿಸ್ಕೊಂಡು ಝೂನ ಊಟ ಮಾಡ್ಕೊಂಡು ಇವಾಗ ನಾವು ಬಿಡದಿ ಕಡೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇದೆಲ್ಲ ಆದಮೇಲೆ ಇಲ್ಲಿ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿದ್ದೀವಿ. ಸೊ ಹೇಗೆ 10 ನಿಮಿಷದಲ್ಲಿ ಮದುವೆ ಮನೆ ಶೈಲಿಯಲ್ಲಿ ಇದು ಉಪ್ಪಿನಕಾಯಿ ಟೇಸ್ಟ್ ಸಿಗುತ್ತೆ. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮಾವಿನಕಾಯಿನ ಎಲ್ಲ ಈ ಥರ ಹಚ್ಚಿಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು.
ಅರ್ಶಿನ ಎಮ್ ಟಿ ಆರ್ ಟರ್ಮರಿಕ್ ಪೌಡರು. ಟಿಕ್ಕಾ ಲಾಲು ರೆಡ್ ಚಿಲ್ಲಿ ಪೌಡರು. ಮನೇಲಿರೋ ಸಾಂಬಾರು ಪೌಡ್ರು ಒಂದು ಸ್ಪೂನ್ ಹಾಕ್ತಿದ್ದೀವಿ ಎಕ್ಸ್ಟ್ರಾ ಟೇಸ್ಟ್ಗೆ. ಮೇಲೆ ಒಗ್ಗರಣೆ ಹಾಕ್ಬೇಕು. ಅದಕ್ಕೆ ಇವಾಗ ಬಾಂಡ್ಲಿ ಎಣ್ಣೆ ಹಾಕ್ತಾಯಿದ್ದೀವಿ. ಸಾಸಿವೆ ಒಂದು ಸ್ಪೂನ್ ಹಾಕಿ. ಇಂಗು ಇದು ಒಂದು ಸ್ಪೂನ್ ಹಾಕಿ. ಇಂಗು ಹಾಕಷ್ಟು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಾದ್ಮೇಲೆ ಬೆಳ್ಳುಳ್ಳಿ ಒಂದು ಮೂರು ಉಂಡೆನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀವಿ ಸುಳಿದುಬಿಟ್ಟು. ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಈ ಥರ ಕಲರ್ ಆಗಿರಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ, ಬ್ಯಾಗ್ ಸಿಗಲ್ಲ. ಬಿಸಿ ಇದ್ದಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಈಗ ಎಲ್ಲ ಹಾಕ್ಕೊಂಡು ಫುಲ್ ಫೈನಲ್ಲಾಗಿ ಮಿಕ್ಸ್ ಮಾಡಬೇಕು. ಖಾರ ಎಷ್ಟು ಬೇಕು ನಾವು ಅಷ್ಟು ಹಾಕೊಂಡಿದ್ದೀವಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ನೋಡಿ, ಎಕ್ಸ್ಟ್ರಾ ಬೇಕಾದರೆ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಒಂದು ಸಲ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇವತ್ತಿನ ಬ್ಲಾಗ್ ಈ ಥರ ಇರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿಗೆ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.